Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಡಾಕ್ಟರ್ ಕಲ್ಪನಾ ನವಿ, ಶಿವಮೊಗ್ಗ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿ ಓದಿನ 14ನೆಯ ಭಾಗವನ್ನು ಓದುತ್ತಿರುವೆ. ಎರಡನೆಯ ಘಟನೆಯು ಕ್ಷತ್ರಿಯರಿಂದ ನಡೆದ ಬ್ರಾಹ್ಮಣರ ವಧೆಗೆ ಸಂಬಂಧಿಸಿದ ಉಲ್ಲೇಖ. ಮಹಾಭಾರತದ ಆದಿಪರ್ವದಿಂದ ಈ ವಿವರವನ್ನು ತೆಗೆದುಕೊಳ್ಳಲಾಗಿದೆ. ಕೃತವೀರ್ಯನೆಂಬ ಹೆಸರಿನ ಒಬ್ಬ ರಾಜನಿದ್ದ. ಅವನ ಉದಾರತೆಯಿಂದ ಭೃಗುಗಳು ವೇದಗಳನ್ನು ಕಲಿತರು. ಅವನ ಪುರೋಹಿತರಾಗಿ ಕೆಲಸ ಮಾಡಿದರು ಮತ್ತು ಧನ ಧಾನ್ಯಗಳಿಂದ ಸಮೃದ್ಧಿ ಹೊಂದಿದರು. ಅವನು ಸ್ವರ್ಗಸ್ಥನಾದ ಬಳಿಕ ಅವನ ವಂಶದವರಿಗೆ ಧನದ ಅಗತ್ಯವಾಯಿತು. ಭೃಗುಗಳ ಹತ್ತಿರ ಐಶ್ವರ್ಯವಿರುವ ವಿಚಾರ ತಿಳಿದ ಕೃತವೀರ್ಯನ ವಂಶದವರು ಅವರಲ್ಲಿ ಬಂದು ಬೇಡಿದರು. ಭೃಗುಗಳಲ್ಲಿ ಕೆಲವರು ತಮ್ಮಲ್ಲಿದ್ದ ಹಣವನ್ನು ಹೂತಿಟ್ಟಿದ್ದರು, ಮತ್ತೆ ಕೆಲವರು ಬ್ರಾಹ್ಮಣರಿಗಾಗಿ ವಿನಿಯೋಗಿಸಿದ್ದರು. ಕ್ಷತ್ರಿಯರಿಗೆ ಹೆದರಿದ ಕೆಲವರು ಅವರು ಕೇಳಿದುದನ್ನು ಕೊಟ್ಟು ಬಿಟ್ಟರು. ಒಮ್ಮೆ ಕ್ಷತ್ರಿಯನೊಬ್ಬನು ಭೂಮಿಯನ್ನು ಅಗೆಯುತ್ತಿರುವಾಗ ಭೃಗುವಿನ ಮನೆಯಲ್ಲಿ ಹೂತಿಟ್ಟ ನಿಧಿ ದೊರೆಯಿತು. ಅಲ್ಲಿ ಸೇರಿದ್ದ ಕ್ಷತ್ರಿಯರೆಲ್ಲರನ್ನು, ಮಾತೃಗರ್ಭದಲ್ಲಿದ್ದ ಮಕ್ಕಳನ್ನು ಸೇರಿದಂತೆ, ಕೊಂದು ಹಾಕಿದರು. ವಿಧವೆಯರೆಲ್ಲ ಹೇಗೋ ತಪ್ಪಿಸಿಕೊಂಡು ಹಿಮಾಲಯದತ್ತ ಓಡಿ ಹೋದರು. ಅವರಲ್ಲಿ ಒಬ್ಬಳು ಇನ್ನೂ ಹುಟ್ಟದಿದ್ದ ಮಗುವನ್ನು ತನ್ನ ತೊಡೆಯಲ್ಲಿ ಬಚ್ಚಿಟ್ಟಿದ್ದಳು. ಬ್ರಾಹ್ಮಣ ಗೂಢಾಚಾರಿಣಿಯೊಬ್ಬಳಿಂದ ಈ ವಿಚಾರ ತಿಳಿದ ಕ್ಷತ್ರಿಯರು ಅದನ್ನು ಕೊಲ್ಲಲು ಹುಡುಕಿದರು. ತಾಯಿ ತೊಡೆಯಿಂದ ಕೆಳಗೆ ಬಿದ್ದ ಮಗುವಿನ ತೇಜಸ್ಸಿನಿಂದ ಕೋರೈಸಿದ ಬೆಳಕಿನಿಂದಾಗಿ ಕೊಲೆಗಾರರು ಕುರುಡರಾದರು. ಪರ್ವತದ ದಾರಿಗಳಲ್ಲಿ ತಬ್ಬಿಬ್ಬಾಗಿ ಕೆಲವು ಕಾಲ ಅಲೆದ ಮೇಲೆ ಅವರು ತಮ್ಮ ದೃಷ್ಟಿಯನ್ನು ಮರಳಿ ನೀಡುವಂತೆ ತಾಯಿ ಮಗು ಇಬ್ಬರನ್ನು ಬೇಡಿಕೊಂಡರು. ಆಕೆಯು ತನ್ನ ಅದ್ಭುತ ಶಿಶುವಾದ ಆರುವನಲ್ಲಿಗೆ ಅವರನ್ನು ಕಳಿಸಿದಳು. ತನ್ನ ಬಂಧುಗಳ ಕೊಲೆಗೆ ಪ್ರತಿಯಾಗಿ ಅವನೇ ಕ್ಷತ್ರಿಯರ ಕಣ್ಣುಗಳನ್ನು ನಂದಿಸಿದ್ದನಾದುದರಿಂದ ಅವನೇ ಮರಳಿ ದೃಷ್ಟಿಯನ್ನು ಕೊಡಬಹುದಿತ್ತು. ಅದರಂತೆ ಅವರು ಬೇಡಿದುದರಿಂದ ದೃಷ್ಟಿ ಮರಳಿ ಬಂದಿತು. ಆರುವನಾದರೂ ಎಲ್ಲ ಜೀವಿಗಳ ನಾಶವನ್ನು ಧ್ಯಾನಿಸಿ ಭೃಗುಗಳ ಕೊಲೆಗೆ ಪ್ರತಿಕಾರವಾಗಿ ಉಗ್ರ ತಪಸ್ಸಿಗೆ ತೊಡಗಿದನು. ಇದರಿಂದ ದೇವಾಸುರ ಮಾನವರೆಲ್ಲ ತತ್ತರಿಸಿ ಹೋದರು. ಅವನ ವಂಶಸ್ಥರೇ ಪ್ರತ್ಯಕ್ಷವಾಗಿ ಅವನ ಗುರಿಯಿಂದ ವಿಮುಖಗೊಳಿಸಲು ತಮಗೆ ಕ್ಷತ್ರಿಯರ ಮೇಲೆ ಯಾವುದೇ ಪ್ರತಿಕಾರ ಬೇಕಿಲ್ಲವೆಂದು ಹೇಳಿದರು. ಕೊಲೆಗಾರ ಕ್ಷತ್ರಿಯರಿಂದ ವಧೆಯಾಗಲು ಕಾರಣ ನಮ್ಮ ಬಲಹೀನತೆಯಲ್ಲ. ವೃದ್ಧಾಪ್ಯದಿಂದ ದುಃಖಿತರಾಗಿದ್ದ ನಾವೇ ಅವರಿಂದ ಕೊಲೆಯಾಗ ಬಯಸಿದೆವು. ಒಬ್ಬ ಭೃಗುವಿನ ಮನೆಯಲ್ಲಿ ಹೂತಿಟ್ಟಿದ್ದ ನಿಧಿಯು ಉದ್ದೇಶಪೂರ್ವಕವಾಗಿಯೇ ಅವರನ್ನು ಕೆರಳಿಸಲು ಅದರಲ್ಲಿ ಆಸಕ್ತಿ ಇದ್ದವರೇ ಮಾಡಿದ ಕೈವಾಡವಾಗಿತ್ತೆಂದು ಹೇಳಿದರು. ಸ್ವರ್ಗ ಅಪೇಕ್ಷೆಯಲ್ಲಿದ್ದ ನಮಗೆ ಹಣದಿಂದ ಏನಾಗಬೇಕು? ಈ ಮಾರ್ಗವನ್ನು ಏಕೆ ಹುಡುಕಿದೆವೆಂದರೆ ಆತ್ಮಹತ್ಯೆ ಪಾಪಕ್ಕೆ ಪಕ್ಕಾಗಲು ತಮಗೆ ಇಷ್ಟವಿರಲಿಲ್ಲವೆಂದು ಅವರು ಹೇಳಿದರು. ಆದುದರಿಂದ ಆರುವನು ತನ್ನ ಕ್ರೋಧವನ್ನು ಬಿಟ್ಟು ಪ್ರತಿಕಾರವನ್ನು ಧ್ಯಾನಿಸಬಾರದಾಗಿ ಹೇಳಿದರು. ಕ್ಷತ್ರಿಯರನ್ನು ನಾಶ ಮಾಡಬೇಡ ಮಗನೇ, ಅಥವಾ 7 ಲೋಕವನ್ನು ನಾಶ ಮಾಡಲು ಹವಣಿಸಬೇಡ. ಪ್ರಜ್ವಲಿಸುವ ನಿನ್ನ ಕ್ರೋಧವನ್ನು ನಿಯಂತ್ರಿಸು, ಅದು ತಪಸ್ಸಿನ ಶಕ್ತಿಯನ್ನು ಕುಂದಿಸುತ್ತದೆ. ಆರುವನಾದರೂ ತನ್ನ ಬೆದರಿಕೆಯನ್ನು ಕಾರ್ಯಗತಗೊಳಿಸದೆ ಬಿಡುವುದಿಲ್ಲವೆಂದು ಹಠ ಹಿಡಿದನು. ಅವನ ಕೋಪವನ್ನು ಯಾವುದಾದರೊಂದು ಗುರಿಯ ಮೇಲೆ ತಿರುಗಲು ಬಿಡದಿದ್ದರೆ ತನ್ನನ್ನೇ ಆಹುತಿ ತೆಗೆದುಕೊಂಡೀತೆಂದು ಹೇಳಿದನು. ನ್ಯಾಯ, ಕರ್ತವ್ಯ ಮತ್ತು ಪರಿಹಾರಗಳ ಆಧಾರದ ಮೇಲೆ ವಾದಿಸಿ ತನ್ನ ವಂಶದವರು ಪ್ರತಿಪಾದಿಸಿದಂತೆ ಕ್ಷಮಿಸಲು ಒಪ್ಪಲಿಲ್ಲ. ಆಗ ಅವನ ಪಿತೃಗಳು ಅವನ ಕ್ರೋಧವನ್ನು ಸಮುದ್ರದಲ್ಲಿ ಎಸೆತು ಬಿಡಲು ಹೇಳಿದರು.
ಜಲಾಂಶಗಳಲ್ಲಿ ಅದು ತನ್ನ ಆಹುತಿಗಳನ್ನು ಕಂಡುಕೊಳ್ಳಲಿ, ಅದರ ಮೂಲಕ ಅವನ ಬೆದರಿಕೆಯೂ ಪೂರ್ಣಗೊಂಡಂತಾಗುತ್ತದೆ ಎಂದರು. ಮೂರನೆಯ ಘಟನೆಯು ಬ್ರಾಹ್ಮಣರಿಂದ ವಧೆಗೀಡಾದ ಕ್ಷತ್ರಿಯರಿಗೆ ಸಂಬಂಧಿಸಿದೆ. ಈ ಕಥೆಯನ್ನು ಮಹಾಭಾರತದಲ್ಲಿ ಹಲವೆಡೆ ಹೇಳಲಾಗಿದೆ. ಮಾಹಿಷ್ಮತಿಯ ರಾಜನಾದ ಮಹಾಪರಾಕ್ರಮಶಾಲಿ 1000 ತೋಳುಗಳನ್ನುಳ್ಳ ಕಾರ್ಥವೀರ್ಯನು ಜಗತ್ತಿಗೆ ಒಡೆಯನಾಗಿದ್ದನು. ಸಲ ಅಸಾಧ್ಯವಾದ ಪರಾಕ್ರಮಶಾಲಿಯಾದ ಈ ಹೈಹಯನು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಭೂಮಂಡಲವನ್ನು ಮತ್ತು ಎಲ್ಲ ಅಖಂಡಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿದ್ದನು. ಮುನಿ ದತ್ತಾತ್ರೇಯನಿಂದ ಅವನಿಗೆ ವರವಿತ್ತು. ಯುದ್ಧಕ್ಕೆ ಹೋದಾಗಲೆಲ್ಲ 1000 ತೋಳುಗಳು ಅವನಿಗೆ ಮೂಡುತ್ತಿದ್ದವು. ಇದರಿಂದ ಇಡೀ ಭೂಮಂಡಲವನ್ನೇ ಗೆದ್ದು ಆಳುವ ಸಾಮರ್ಥ್ಯ ಅವನಿಗಿತ್ತು. ನ್ಯಾಯಬದ್ಧ ಆಳ್ವಿಕೆಯನ್ನು ನಡೆಸುವಲ್ಲಿ ಸಂದೇಹ ತಲೆದೋರಿದರೆ ಪೂಜ್ಯರ ಮಾರ್ಗದರ್ಶನ ಪಡೆಯುವ ಭರವಸೆಯನ್ನು ಆತ ಕೊಟ್ಟಿದ್ದನು. ಸೂರ್ಯನಂತೆ ಪ್ರಜ್ವಲಿಸುತ್ತಾ ಕೀರ್ತಿಶಾಲಿಯಾದ ಅವನು ರಥವನ್ನು ಹತ್ತಿ ಪರಾಕ್ರಮದಿಂದ ಮದಿಸಿ ಹೀಗೆ ಘೋಷಿಸಿದನು: ತನ್ನಂತೆ ಅಜೇಯನೂ ಪರಾಕ್ರಮಿಯೂ ಧೈರ್ಯಶಾಲಿಯೂ ಕೀರ್ತಿ ಸಾಹಸ ಮತ್ತು ವೈಭವಶಾಲಿಯೂ ಯಾರಿದ್ದಾರೆ? ಆಗ ಆಕಾಶದಿಂದ ಅಶರೀರವಾಣಿ ಮೊಳಗಿತು: ಮೂರ್ಖ, ನಿನಗೆ ಗೊತ್ತಿಲ್ಲವೇ ಬ್ರಾಹ್ಮಣನೇ ಕ್ಷತ್ರಿಯನಿಗಿಂತ ಶ್ರೇಷ್ಠನೆಂಬುದು? ಕ್ಷತ್ರಿಯ ರಾಜ್ಯವನ್ನಾಳುವುದು ಬ್ರಾಹ್ಮಣರ ನೆರವಿನಿಂದಲ್ಲವೇ? ಕಾರ್ಥವೀರ್ಯಾರ್ಜುನನು ಉತ್ತರಿಸಿದ: ನಾನು ಮನಸ್ಸು ಮಾಡಿದರೆ ಜೀವಿಗಳನ್ನು ಸೃಷ್ಟಿಸಬಲ್ಲೆ, ಕೋಪ ಬಂದರೆ ನಾಶ ಮಾಡಬಲ್ಲೆ. ಆಲೋಚನೆ, ಮಾತು ಮತ್ತು ಕ್ರಿಯೆಗಳಲ್ಲಿ ನನಗಿಂತ ಶ್ರೇಷ್ಠನಾದ ಯಾವ ಬ್ರಾಹ್ಮಣನೂ ಇಲ್ಲ. ಮೊದಲ ಸೂಚನೆಯಂತೆ ಕ್ಷತ್ರಿಯರು ಶ್ರೇಷ್ಠರೆಂದು ನೀನೇ ಹೇಳಿರುವೆ. ಅವರವರ ಸ್ಥಾನಗಳ ಆಧಾರದ ಮೇಲೆ ನೀನು ಹೇಳುತ್ತಿರುವೆ. ಆದರೆ ಶಕ್ತಿಯ ಆಧಾರದ ಮೇಲೆ ಹೇಳುವುದಾದರೆ ಅವರಿಬ್ಬರ ನಡುವೆ ವ್ಯತ್ಯಾಸವಿದೆ. ಬ್ರಾಹ್ಮಣರು ಕ್ಷತ್ರಿಯರ ಮೇಲೆ ಅವಲಂಬಿಸಿರುವವರೇ ಹೊರತು ಬ್ರಾಹ್ಮಣರನ್ನು ಕ್ಷತ್ರಿಯರು ಅವಲಂಬಿಸಿಲ್ಲ. ವೇದಗಳ ನೆಪದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರ ಅಪ್ಪಣೆಯನ್ನೇ ಕಾಯುತ್ತಿರುತ್ತಾರೆ. ಜನಸಾಮಾನ್ಯರನ್ನು ರಕ್ಷಿಸುವ ಹೊಣೆ ಕ್ಷತ್ರಿಯರ ಮೇಲಿದೆ. ಬ್ರಾಹ್ಮಣರ ಜೀವನ ಸಾಗುವುದೇ ಕ್ಷತ್ರಿಯರ ನೆರವಿನಿಂದ. ಹೀಗಿರುವಾಗ ಬ್ರಾಹ್ಮಣರನ್ನು ನಾನು ಯಾವಾಗಲೂ ನನ್ನ ಕೈ ಕೆಳಗೇರಿಸಿಕೊಂಡಿದ್ದೇನೆ. ತಮ್ಮ ಬಗೆಗೆ ಮಹಾ ದುರಭಿಪ್ರಾಯಗಳನ್ನು ಇರಿಸಿಕೊಂಡಿರುವ ಈ ಬ್ರಾಹ್ಮಣರು ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುತ್ತಾರೆ. ಸತ್ಯ ಹೇಳಿರುವವಳು ಆಕಾಶದಲ್ಲಿರುವ ಹೆಣ್ಣಾದ ಗಾಯತ್ರಿ. ಬ್ರಾಹ್ಮಣರ ಕೈ ಮೇಲಾಗಿರುವ ಈ ಜಗತ್ತನ್ನು ಬದಲಾಯಿಸಿ ಕ್ಷತ್ರಿಯರ ಕೈ ಮೇಲಾಗುವಂತೆ ನಾನು ಮಾಡಲೇನು? ಯುದ್ಧದಲ್ಲಿ ನನ್ನನ್ನು ಯಾರು ಎದುರಿಸಲಾರರು? ಅರ್ಜುನನ ಈ ಮಾತುಗಳನ್ನು ಕೇಳಿ ರಾತ್ರಿಯ ಅಂಧಕಾರದಲ್ಲಿ ಹೆಣ್ಣಿನ ಕೂಗು ಅಪಾಯಕಾರಿಯಾಗಿ ಕೇಳಿಸಿತು. ವಾಯುವು ಆಕಾಶದಲ್ಲಿ ನಿಡುಸುಯ್ಯುತ್ತಾ ಅರ್ಜುನನಿಗೆ ಹೇಳಿದನು: ಈ ಪಾಪದ ಆಲೋಚನೆಯನ್ನು ತ್ಯಜಿಸು, ಬ್ರಾಹ್ಮಣರಿಗೆ ವಿಧೇಯನಾಗಿರು. ನೀನೇನಾದರೂ ಅವರಿಗೆ ತಪ್ಪಿ ನಡೆದುಕೊಂಡರೆ ನಿನ್ನ ಸಾಮ್ರಾಜ್ಯವು ಮುಳುಗಿ ಹೋಗುತ್ತದೆ. ನಿನ್ನನ್ನು ಅವರು ಸೋಲಿಸುತ್ತಾರೆ. ಶಕ್ತಿಶಾಲಿಗಳಾದ ಅವರು ನಿನ್ನನ್ನು ದೀನಗೊಳಿಸಿ ರಾಜ್ಯದಿಂದ ಓಡಿಸಿಬಿಡುತ್ತಾರೆ. ನೀನಾರು ಎಂದು ರಾಜ ಕೇಳಿದ. ನಾನು ವಾಯು, ದೇವ ಸಂದೇಶವನ್ನು ಬಿತ್ತರಿಸುವವನು. ನಿನಗೆ ಶ್ರೇಯಸ್ಸಾಗುವಂತಹದನ್ನು ಹೇಳಿದ್ದೇನೆ ಎಂದು ವಾಯು ಉತ್ತರಿಸಿದ. ಅರ್ಜುನನು ಉತ್ತರವಾಗಿ, ನೀನು ಈ ದಿನ ಬ್ರಾಹ್ಮಣರ ಬಗೆಗೆ ಮಹಾ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿರುವೆ. ಆದರೆ ಬ್ರಾಹ್ಮಣರು ಇತರ ಭೂಲೋಕದ ಸಾಮಾನ್ಯ ಪ್ರಾಣಿಗಳಂತೆ ತಾನೆ? ಈ ರಾಜನೇ ಜಮದಗ್ನಿ ಋಷಿಯ ಮಗನಾದ ಪರಶುರಾಮನೊಂದಿಗೆ ಹೋರಾಡಿದವನು. ಈ ಹೋರಾಟದ ಇತಿಹಾಸ ಹೀಗಿದೆ. ಗಾಧಿ ಎಂದು ಕರೆಯಲಾಗುತ್ತಿದ್ದ ಕನ್ಯಾಕುಬ್ಜದ ಒಬ್ಬ ರಾಜನಿದ್ದ. ಅವನಿಗೆ ಸತ್ಯವತಿ ಎಂಬ ಮಗಳಿದ್ದಳು. ಈ ರಾಜಕುಮಾರಿಯನ್ನು ಶುಚಿಕನೆಂಬ ತಪಸ್ವಿಗೆ ಕೊಟ್ಟು ವಿವಾಹ ಮಾಡಿದರು. ಅವರಿಗೆ ಜಮದಗ್ನಿ ಹುಟ್ಟಿದನು. ಮತ್ತೆ ಈ ಕಥೆ ಅದೇ ರೀತಿ ಪುನರಾವರ್ತನೆಗೊಳ್ಳುತ್ತದೆ. ಜಮದಗ್ನಿ ಸತ್ಯವತಿಯರಿಗೆ 5 ಜನ ಗಂಡು ಮಕ್ಕಳಿದ್ದರು. ಕೊನೆಯವನೇ ಮಹಾಪರಾಕ್ರಮಿ ಪರಶುರಾಮ. ತನ್ನ ತಂದೆಯ ಅಪ್ಪಣೆಯಂತೆ ತಾಯಿಯನ್ನು ಕೊಂದವನು. ಅಶುದ್ಧ ಆಲೋಚನೆಯಿಂದ ಪಾವಿತ್ರ್ಯ ಕಳೆದುಕೊಂಡ ಆಕೆಯನ್ನು ಕೊಲ್ಲಲು ಜಮದಗ್ನಿ ತನ್ನ ಮೊದಲ 4 ಮಕ್ಕಳಿಗೆ ಹೇಳಿದಾಗ ಅವರು ಒಪ್ಪಲಿಲ್ಲವಾದುದರಿಂದ ತಂದೆಯ ಶಾಪಕ್ಕೆ ಬಲಿಯಾದರು. ಪಿತೃವಾಕ್ಯ ಪರಿಪಾಲನೆ ಮಾಡಿದ ಪರಶುರಾಮನ ಪ್ರಾರ್ಥನೆಯಂತೆ ಜಮದಗ್ನಿಯು ಅವನ ತಾಯಿಯನ್ನು ಬದುಕಿಸಿ ಅವನ ಅಣ್ಣಂದರಿಗೆ ವಿಶಾಪವನ್ನಿತ್ತು ವಿವೇಕ ಹುಟ್ಟಿಸಿದ. ಮಾತೃಹತ್ಯೆಯ ಪಾಪದಿಂದಲೂ ಅವನಿಗೆ ಮುಕ್ತಿ ದೊರೆತು ಅಜೇಯ ಶಕ್ತಿಯನ್ನು ದೀರ್ಘಾಯುಷ್ಯವನ್ನು ತಂದೆಯ ಆಶೀರ್ವಾದದಿಂದ ಪಡೆದ. ಕಾರ್ತವೀರ್ಯಾರ್ಜುನನ ಕಥೆಯೊಂದಿಗೆ ಪರಶುರಾಮನ ಚರಿತ್ರೆ ಇಲ್ಲಿ ಪ್ರಾರಂಭವಾಗುತ್ತದೆ.
ಜಮದಗ್ನಿ ಆಶ್ರಮಕ್ಕೆ ಒಮ್ಮೆ ಬಂದಿದ್ದ ಕಾರ್ತವೀರ್ಯನನ್ನು ಋಷಿಪತ್ನಿಯು ಆದರದಿಂದ ಸತ್ಕರಿಸಿದಳು. ಈ ಅತಿಥಿ ಸತ್ಕಾರಕ್ಕೆ ಪ್ರತಿಯಾಗಿ ಕಾರ್ತವೀರ್ಯನು ಜಮದಗ್ನಿಯ ಯಜ್ಞ ಪಶುವಿನ ಕರುವನ್ನು ಹೊತ್ತುಕೊಂಡು ಹೋಗಿದ್ದಲ್ಲದೆ ಆಶ್ರಮದ ಗಿಡಮರಗಳನ್ನೆಲ್ಲ ಹಾಳುಗೆಡವಿದ. ಇದನ್ನು ಕೇಳಿದ ಪರಶುರಾಮನಿಗೆ ದೋಷವು ಕೇರಿ ಕಾರ್ತವೀರ್ಯನ ಮೇಲೆ ದಾಳಿ ಮಾಡಿ ಸಾವಿರ ತೋಳುಗಳನ್ನು ಕತ್ತರಿಸಿ ಅವನನ್ನು ಸಂಹರಿಸಿದ. ಇದಕ್ಕೆ ಪ್ರತಿಕಾರವಾಗಿ ಕಾರ್ತವೀರ್ಯನ ಮಕ್ಕಳು ಪರಶುರಾಮನಲ್ಲಿಲ್ಲದಿದ್ದ ವೇಳೆಯನ್ನು ನೋಡಿ ಜಮದಗ್ನಿಯನ್ನು ಕೊಂದು ಹಾಕಿದರು. ಹಿಂದಿರುಗಿದ ಮೇಲೆ ಸುದ್ದಿ ತಿಳಿದ ಪರಶುರಾಮನು ಜಮದಗ್ನಿಯ ಶವ ಸಂಸ್ಕಾರ ವಿಧಿಯನ್ನು ಪೂರೈಸಿದ. ಕ್ಷತ್ರಿಯ ಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡುವುದಾಗಿ ಶಪಥ ಮಾಡಿದ. ಅರ್ಜುನನ ಎಲ್ಲ ಮಕ್ಕಳನ್ನು ಅವರ ಹಿಂಬಾಲಕರನ್ನು ಕೊಂದು ತನ್ನ ಬೆದರಿಕೆಯನ್ನು ಮೊದಲು ಕಾರ್ಯಗತಗೊಳಿಸಿದ. 21 ಸಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಭೂಮಿಯ ಮೇಲಿನಿಂದ ಗುಡಿಸಿ ಹಾಕಿದ ಪರಶುರಾಮನು. ಅವರ ರಕ್ತದಿಂದ ಸಮಂತ ಪಂಚಕವೆಂಬ 5 ಸರೋವರಗಳನ್ನು ನಿರ್ಮಿಸಿದ. ಅದರ ಪ್ರಪಾತದ ದಡೆಯಲ್ಲಿ ತನ್ನ ಕತ್ತಿಯನ್ನು ತೊಳೆದು ತೃಪ್ತಿಪಟ್ಟ. ತನ್ನ ಪಿತಾಮಹನಾದ ಶುಚಿಕನನ್ನು ಮುಖಾಮುಖಿಯಾಗಿ ಕಂಡು ಮಾತನಾಡಿಸಿದ ಪರಶುರಾಮನು ಇಂದ್ರನನ್ನು ಯಾಗದ ಮೂಲಕ ತೃಪ್ತಿಪಡಿಸಿ ತಾನು ಗೆದ್ದಿದ್ದ ಭೂಮಂಡಲವನ್ನು ಯಾಗ ಪುರೋಹಿತರಾಗಿದ್ದ ಬ್ರಾಹ್ಮಣರಿಗೆ ದಾನ ಮಾಡಿದ. ಮಹಾಮುನಿ ಕಶ್ಯಪನಿಗೆ ಒಂದು ಚಿನ್ನದ ಬಲಿಪೀಠವನ್ನು ಅರ್ಪಿಸಿದ. 10 ಆಳುಗಳಷ್ಟು ಉದ್ದ ಮತ್ತು 9 ಆಳುಗಳಷ್ಟು ಎತ್ತರವಿದ್ದ ಅದನ್ನು ಕಶ್ಯಪನ ಅಪ್ಪಣೆ ಪಡೆದು ಬ್ರಾಹ್ಮಣರು ತಮ್ಮಲ್ಲಿಯೇ ಹಂಚಿಕೊಂಡರು. ಇದರಿಂದ ಅವರಿಗೆ ಖಂಡ ವಾಮನರೆಂದು ಹೆಸರಾಯಿತು. ಭೂಮಂಡಲವನ್ನು ಕಶ್ಯಪನಿಗೆ ದಾನ ಮಾಡಿದ ಪರಶುರಾಮ ಮಹೇಂದ್ರ ಪರ್ವತದ ಮೇಲೆ ವಾಸ ಮಾಡತೊಡಗಿದ. ಹೀಗೆ ಪರಶುರಾಮನಿಗೂ ಕ್ಷತ್ರಿಯರಿಗೂ ಹೋರಾಟವಾಗಿ ಎಣೆ ಇಲ್ಲದ ಸಾಹಸಿಯಾದ ಅವನು ಭೂಮಂಡಲವನ್ನೆಲ್ಲ ಗೆದ್ದುಕೊಂಡ. ಬ್ರಾಹ್ಮಣರಿಂದ ಕ್ಷತ್ರಿಯರು ನಿರ್ನಾಮಗೊಂಡ ಕಥೆಯ ಅಂಗವಾಗಿಯೇ ಮತ್ತೆ ಕ್ಷತ್ರಿಯ ಕುಲವು ಚೇತರಿಸಿಕೊಂಡ ಬಗೆಯನ್ನೂ ಹೇಳಲಾಗಿದೆ. ಅದು ಹೀಗಿದೆ. 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ನಿರ್ಮೂಲಗೊಳಿಸಿದ ಬಳಿಕ ಜಮದಗ್ನಿ ಪುತ್ರನು ಪರ್ವತಗಳೆಲ್ಲ ಶ್ರೇಷ್ಠವಾದ ಮಹೇಂದ್ರ ಪರ್ವತದ ಮೇಲೆ ತಪಸ್ಸಿನಲ್ಲಿ ನಿರತನಾದನು. ಭೂಮಿಯಿಂದ ಕ್ಷತ್ರಿಯರನ್ನು ಅವನು ಮೂಲೋತ್ಪಾಟನೆ ಮಾಡಿದ ಮೇಲೆ ಅವರ ವಿಧವೆಯರು ಬ್ರಾಹ್ಮಣರಲ್ಲಿಗೆ ಬಂದು ಮಕ್ಕಳಿಗಾಗಿ ಬೇಡಿದರು. ಕಾಮುಕ ಭಾವನೆಗಳಿಂದ ಮುಕ್ತರಾಗಿದ್ದ ಈ ಧರ್ಮನಿರತ ಬ್ರಾಹ್ಮಣರು ಸೂಕ್ತ ಋತುಮಾನಗಳಲ್ಲಿ ಈ ಹೆಂಗಸರನ್ನು ಕೂಡಿದ ಪರಿಣಾಮವಾಗಿ ಗರ್ಭಿಣಿಯರಾದ ಅವರು ವೀರ ಕ್ಷತ್ರಿಯ ಬಾಲಕ ಬಾಲಕಿಯರಿಗೆ ಜನ್ಮವಿತ್ತರು. ಕ್ಷತ್ರಿಯ ಕುಲವು ಹೀಗೆ ಬೆಳೆಯಿತು. ಹೀಗೆ ಕ್ಷತ್ರಿಯ ಹೆಂಗಸರಲ್ಲಿ ಬ್ರಾಹ್ಮಣ ಗಂಡಸರೇ ಹುಟ್ಟಿಸಿದ ಸಂತಾನದ ಮೂಲಕ ಸಮೃದ್ಧಿಯಾಗಿ ಕ್ಷತ್ರಿಯ ಕುಲವು ಬೆಳೆದು ಚಿರಕಾಲ ಬಾಳಿತು. ಬಳಿಕ ಬ್ರಾಹ್ಮಣರಿಗೆ ಕೀಳೆನಿಸಿದ 4 ಜಾತಿಗಳು ಹುಟ್ಟಿಕೊಂಡವು. ಹಿಂದೂಸ್ಥಾನದಂತಹ ಭೀಕರ ವರ್ಗ ಕಲಹಗಳ ಉಲ್ಲೇಖಗಳು ಬಹುಶಃ ಜಗತ್ತಿನ ಯಾವ ದೇಶದಲ್ಲಿಯೂ ಸಿಗುವುದಿಲ್ಲ. ಜಂಬ ಮತ್ತು ಗರ್ವದಿಂದ ಹೇಳಿಕೊಳ್ಳುವ ಪರಶುರಾಮನೇ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಕೊಂದವನು. ಮತ್ತು ಬ್ರಾಹ್ಮಣರೇ ಕ್ಷತ್ರಿಯ ಹೆಂಗಸರೊಡನೆ ಸಂಭೋಗಿಸಿ ಕ್ಷತ್ರಿಯ ಕುಲವನ್ನ ಬೆಳೆಸಿದವರು. ಈ ವರ್ಗ ಕಲಹವು ಇಂಡಿಯಾದ ಪ್ರಾಚೀನ ಚರಿತ್ರೆಗೆ ಮಾತ್ರ ಸಂಬಂಧಿಸಿದೆ ಎಂದು ಯಾರು ತಿಳಿಯಬೇಕಿಲ್ಲ. ಎಲ್ಲ ಕಾಲದಲ್ಲಿಯೂ ಅದು ಗೋಚರಿಸುತ್ತದೆ. ಮರಾಠರ ಆಳ್ವಿಕೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅದು ಅಸ್ತಿತ್ವದಲ್ಲಿತ್ತು. ಮರಾಠ ಸಾಮ್ರಾಜ್ಯವು ನಾಶವಾಗಲು ಅದು ಕಾರಣವೂ ಆಯಿತು. ವಿವಿಧ ರಾಜ್ಯಗಳ ಜನತೆಯನ್ನು ಹೊಡೆದು ಹಾಕುವಂತಹ ಆಳವಾದ ಶಾಶ್ವತ ಬಿರುಕುಗಳನ್ನು ಉಳಿಸದೆ ಆಗೀಗ ಬಂದು ಹೋಗುವ ಚಿಕ್ಕ ಪುಟ್ಟ ಕಲಹಗಳೆಂದು ಈ ವರ್ಗ ಹೋರಾಟವನ್ನು ಯಾರೂ ತಿಳಿಯಬಾರದು. ಅವು ತತ್ಕಾಲೀನ ವಿಚಾರಗಳಂತೂ ಆಗಿರಲಿಲ್ಲ. ವರ್ಗ ಹೋರಾಟವೆನ್ನುವುದು ಇಂಡಿಯಾದಲ್ಲಿ ಒಂದು ಶಾಶ್ವತ ಸಂಗತಿಯಾಗಿದ್ದು ತನ್ನ ಮಾರ್ಗವನ್ನು ಮೌನವಾಗಿ ಆದರೆ ದೃಢವಾಗಿ ಕಂಡುಕೊಂಡಿದೆ. ಅದು ಹಿಂದೂಗಳ ಜಾಯಮಾನವಾಗಿದೆ, ಅವರ ಬದುಕಿನ ತಿರುಳಾಗಿದೆ. ಈ ಸಂಗತಿಗಳು ಲಕ್ಷಣ ಸೂಚಕವಾಗಿದೆ ಎಂಬುದನ್ನು ಯಾರು ಅಲ್ಲಗಳೆಯಬಾರದು. ಏಕೆಂದರೆ ಅವು ಆರೋಗ್ಯ ಮತ್ತು ಗುಣಶೀಲಗಳನ್ನು ಸೂಚಿಸುತ್ತವೆ. ಹಿಂದೂಗಳ ನಡುವೆ ಭ್ರಾತೃ ಭಾವನೆ ಇತ್ತೆಂದು ಅವು ಸೂಚಿಸುತ್ತವೆಯೇ? ಸತ್ಯಗಳ ಬೆಳಕಿನಲ್ಲಿ ಹಾಗೆಂದು ಹೇಳಲು ಸಾಧ್ಯವಿಲ್ಲವೆಂದು ನಾನು ದೃಢವಾಗಿ ನಂಬಿದ್ದೇನೆ.
ಹಿಂದೂಗಳ ನಡುವೆ ಈ ಭ್ರಾತೃಭಾವನೆಯು ಗೈರು ಹಾಜರಾಗಿರುವ ಬಗೆಗಿನ ವಿವರಣೆ ಏನಿರಬಹುದು? ಹಿಂದೂ ಧರ್ಮ ಮತ್ತು ಅದರ ತಾತ್ವಿಕತೆಯೇ ಇದಕ್ಕೆ ಹೊಣೆಯಾಗಬೇಕಾಗಿದೆ. ಜೆಎಸ್ ನೀಲ್ ಹೇಳುವಂತೆ ಭ್ರಾತೃಭಾವನೆ ಎಂಬುದು ಸಹಜವೇ ಆಗಿದ್ದರೂ ಈ ಗಿಡವು ಬೆಳೆಯಲು ಫಲವತ್ತಾದ ನೆಲ ಬೇಕು, ಒಳ್ಳೆಯ ಪರಿಸರ ಬೇಕು. ನಾವೆಲ್ಲ ದೇವರ ಮಕ್ಕಳು ಎಂದು ಹೇಳುತ್ತಾ ಒಬ್ಬನ ಬದುಕು ಉಳಿದವರ ಮೇಲೆ ನಿಂತಿದೆ ಎಂದು ಉಪದೇಶಿಸುವುದರಿಂದ ಭ್ರಾತೃಭಾವನೆಯ ಮೂಲಭೂತ ವಾತಾವರಣವನ್ನು ಸೃಷ್ಟಿಸಲಾಗುವುದಿಲ್ಲ. ಅದು ಭಾವನೆಯ ಮಟ್ಟಕ್ಕೇರದಷ್ಟು ಬುದ್ಧಿಯುಕ್ತವಾಗಿದೆ. ಬದುಕಿನ ಮೂಲ ಸತ್ವಗಳನ್ನು ಹಂಚಿಕೊಳ್ಳುವ ಮೂಲಕ ಇಂತಹ ಭಾವನೆಯನ್ನು ಬೆಳೆಸುವ ವಾತಾವರಣವನ್ನು ಸೃಷ್ಟಿಸಬಹುದಾಗಿದೆ. ಹುಟ್ಟು ಸಾವು ಮದುವೆ ಆಹಾರದಂತಹ ಸುಖ ದುಃಖಗಳನ್ನು ಹಂಚಿಕೊಳ್ಳುವಲ್ಲಿ ಅದರ ಅಸ್ತಿತ್ವವಿದೆ. ಇದರಲ್ಲಿ ಭಾಗವಹಿಸುವವರನ್ನು ಅಣ್ಣ ತಮ್ಮಂದಿರೆಂದು ಭಾವಿಸುತ್ತಾರೆ. ಸಾಮೂಹಿಕ ಭಾವನೆಯನ್ನು ಬೆಳೆಸಲು ಸಹಪಂಕ್ತಿ ಭೋಜನವು ಒಂದು ಮುಖ್ಯ ಕಾರಣವಾಗುತ್ತದೆ ಎಂದು ದೃಢವಾಗಿ ಹೇಳಿರುವ ಪ್ರೊಫೆಸರ್ ಸ್ಮಿತ್ನ ಮಾತುಗಳು ಹೀಗಿವೆ. ಬಲಿಸಂತರ್ಪಣೆಯ ಊಟವೆನ್ನುವುದು ಪ್ರಾಚೀನ ಧಾರ್ಮಿಕ ಜೀವನದ ಒಂದು ಸೊಗಸಾದ ಅಭಿವ್ಯಕ್ತಿ. ದೇವರು ಮತ್ತು ಅವನ ಆರಾಧಕರು ಒಟ್ಟಿಗೆ ಕೂಡ ಭೋಜನ ಮಾಡುತ್ತಾರೆಂಬ ಸಂಗತಿ ಒಂದು ಕೇವಲ ಸಾಮಾಜಿಕ ಕ್ರಿಯೆ ಎಂದಲ್ಲ. ಈಗಾಗಲೇ ಹೇಳಿರುವಂತೆ ಒಬ್ಬ ಮನುಷ್ಯನ ಜೊತೆಗೂಡಿ ಊಟ ಮಾಡುವುದೇ ಒಂದು ಸಂಕೇತ. ತಮ್ಮ ನಡುವಿರುವ ಸಾಮಾಜಿಕ ಹೊಣೆಗಾರಿಕೆ ಮತ್ತು ನಂಟನ್ನು ಅದು ದೃಢಪಡಿಸುತ್ತದೆ. ಬಲಿ ಸಂತರ್ಪಣೆಯಲ್ಲಿ ಸ್ಪಷ್ಟವಾಗುವ ಒಂದು ವಿಚಾರವೆಂದರೆ ದೇವರು ಮತ್ತು ಅವನ ಆರಾಧಕರು ಪರಸ್ಪರ ಸಹಭಾಗಿಗಳು. ಅದು ಅವರ ಎಲ್ಲ ಸಾಹಚರ್ಯಗಳಲ್ಲಿ ಸೇರಿಬಿಡುತ್ತದೆ. ಭೋಜನಕ್ಕೆ ಒಂದೇ ಪಂಕ್ತಿಯಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡಲಾಗದವರು ಆಗಂತುಕರು. ಒಟ್ಟಿಗೆ ಕುಳಿತವರು ಎಲ್ಲ ಸಾಮಾಜಿಕ ವಿಚಾರಗಳಲ್ಲಿಯೂ ಒಂದಾಗುತ್ತಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಕರ್ತವ್ಯಗಳಲ್ಲಿ ಅವರಿಗೆ ಪರಸ್ಪರ ಸಂಬಂಧವಿರುವುದಿಲ್ಲ.